ನಮಸ್ಕಾರ. ನಾನು 12 ದಿವಸದ ಹಿಂದೆ ಒಬ್ಬ ಕೋವಿಡ್ ಪೇಷಂಟಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ, ನಾನು ಮತ್ತು ನನ್ನ ಶ್ರೀಮತಿ. ಇವತ್ತು ನಾನು ಸಂಪೂರ್ಣವಾಗಿ ಗುಣಮುಖನಾಗಿ ಇವತ್ತು ಮನೆಗೆ ಬಂದಿದ್ದೀನಿ. ನಿಮ್ಮ ಹತ್ರ ಮಾತನಾಡಬೇಕು ಈ ಕೊರೋನಾದ ಬಗ್ಗೆ ಅಂತ ಹೇಳಿ ನನಗೆ ಅನ್ನಿಸ್ತು. ಹಾಗಾಗಿ ಒಂದೆರಡು ಮಾತುಗಳನ್ನ ತಮ್ಮ ಹತ್ರ ಮಾತನಾಡಬೇಕು ಅಂತ ಹೇಳಿ ಬಯಸಿದ್ದೇನೆ. ಕೊರೋನಾ ಈ ಕಾಯಿಲೆಯನ್ನು ಸ್ವಲ್ಪ ಜಾಗ್ರತೆಯಾಗಿ ನಾವು ನಿಭಾಯಿಸಬೇಕು. ಬಹುಶಃ ಕೊರೋನಾದಿಂದ ಏನೂ ಸಮಸ್ಯೆಗಳಾಗೋದಿಲ್ಲ, ಆದರೆ ನಾವು ಆದಷ್ಟು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋವಂಥದ್ದು, ಮಾಸ್ಕನ್ನು ಹಾಕ್ಕೊಳ್ಳೋವಂಥದ್ದು ಮಾಡಿದ್ರೆ ಈ ಕಾಯಿಲೆಯಿಂದ ನಾವು ದೂರ ಇರ್ತೀವಿ. ಬಹುಶಃ ನಾವು ಈ ಕೊರೋನಾ ಬಂದ ತಕ್ಷಣ ಎಲ್ಲೋ ಜೀವಕ್ಕೆ ಅಪಾಯ ಇದೆ ಅನ್ನೋ ಭಾವನೆಗಳು ಬೇಡ. ಇದು ಒಂದು ಫ್ಲೂ ಕಾಯಿಲೆ ಇದ್ದಂತೆ ಬಂದ ತಕ್ಷಣ ಆಸ್ಪತ್ರೆಗೆ ಹೋಗುವಂಥದ್ದು, ಅಲ್ಲಿ ನಾವು ಸಂಪೂರ್ಣವಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂಥದ್ದನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಗುಣಮುಖರಾಗಿ ನಾನು ಹೇಗೆ ನಿಮ್ಮ ಮುಂದೆ ಬಂದಿದ್ದೇನೆ ಹಾಗೆ ಎಲ್ಲರೂ ಕೂಡ ಬರ್ಬೋದು. ನಾನು ಎಲ್ರಿಗೂ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಇದರಲ್ಲಿ ಆತಂಕ ಪಡುವಂಥ ವಿಚಾರಗಳಿಲ್ಲ. ಬಹುಶಃ ಮಾಧ್ಯಮಗಳನ್ನು ನಾನು ನೋಡಿದಾಗ ನಾನು ಹೋಗಬೇಕಾದ್ರೆ ಮೊದಲು ಆಸ್ಪತ್ರೆಗೆ ಹೋಗಬೇಕಾದ್ರೆ ನನ್ನ ಮನಸ್ಸಿನಲ್ಲೂ ಕೂಡ ಈ ಭಾವನೆಗಳು ಇತ್ತು, ಏನಪ್ಪ ಕೊರೋನಾ ಬಂದ್ಬಿಟ್ಟಿದೆ ಏನಾಗುತ್ತೋ ನಾಳೆ ಅಂತ. ಖಂಡಿತವಾಗ್ಲೂ ಏನೂ ಆಗೋದಿಲ್ಲ, ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಹಾಗಾಗಿ ಮಾಧ್ಯಮಗಳಲ್ಲೂ ವಿನಂತಿ ಇಷ್ಟೇ, ದಯವಿಟ್ಟು ನೀವು ಕೂಡ ಈ ಕಾಯಿಲೆಯನ್ನು ದೊಡ್ಡದಾಗಿ ಬಿಂಬಿಸುವಂಥ ಕೆಲಸಗಳನ್ನು ಮಾಡೋದಕ್ಕಿಂತ ಹೇಗೆ ಗುಣಮುಖವರನ್ನಾಗಿ ಮಾಡುವಂಥದ್ದನ್ನು ಮಾಡ್ಕೊಳ್ಬೋದು ಅನ್ನೋದನ್ನ ತಿಳಿಸಿದ್ರೆ ಭಾರಿ ಒಳ್ಳೆಯದು ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ಮಹಿಳೆಯರು ಇದರಲ್ಲ ಹೆಚ್ಚು ಆತಂಕವನ್ನು ಪಡ್ತಾರೆ. ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ನೋಡ್ತಾ ಇದ್ದೆ, ಇದ್ದಂಥ ಸಂದರ್ಭದಲ್ಲಿ ತುಂಬ ಪಾಪ ಅಲ್ಲಿರುವಂಥ ನರ್ಸ್ಗಳು, ಡಾಕ್ಟರ್ಸು ಎಲ್ಲರೂ ಕೂಡ ಎಷ್ಟೊಂದು ಚಂದ ಪೇಷೆಂಟ್ಗಳನ್ನು ಟ್ರೀಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರಲ್ಲಿ ಎಲ್ಲೋ ನಮ್ಮ ಕುಟುಂಬದವರೇ ಇಲ್ಲಿ ಹಾಸ್ಪಿಟ್ಲಲ್ಲಿದ್ದಾರೆ ಅನ್ನುವ ಭಾವನೆಯಿಂದ ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುವಂಥದ್ದು, ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅಲ್ಲಿ ಅವ್ರು ಹೇಳ್ತಾ ಇದ್ರು, ಯಾಕೆ ನಾವು ಇಲ್ಲಿಂದ ಹೊರಗಡೆ ಹೋದ ನಂತರ ಟಿ ವಿ ನೋಡಿದಾಗ ನಮಗೇ ಹೆದರಿಕೆ ಆಗುತ್ತೆ ಸರ್, ಇಲ್ಲಿ ನಾವು ಒಳಗಡೆ ಇದ್ದಾಗ ನಮ್ಗೆ ಕೊರೋನಾ ಇದೆ ಇವರಿಗೆ ಅಂತ ಅನಿಸೋದೇ ಇಲ್ಲ, ಇದೊಂದು ಕಾಯಿಲೆ ಅಷ್ಟೇ ವಾಸಿ ಆಗುತ್ತೆ ಅನ್ನೋ ಭಾವನೆ ನಮ್ಮಲ್ಲಿತ್ತು, ಆದರೆ ಹೊರಗಡೆ ಹೋದಾಗ ಹೆದರಿಕೆ ಆಗುತ್ತೆ ಅನ್ನುವ ಮಾತನ್ನು ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಯಾರು ಆತಂಕ ಪಡುವಂಥದ್ದು ಬೇಡ. ಬಹುಶಃ ನಾನು ಆ ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡೆದೆ. ಬಹುಶಃ ನನ್ನನ್ನು ಎಲ್ಲರೂ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗು ಅನ್ನುವಂಥ ಒತ್ತಾಯವನ್ನು ಕೂಡ ಹೇಳಿದರು. ಆದರೆ ನಮ್ಮ ಜಿಲ್ಲಾಧಿಕಾರಿಗಳು, ಇಲ್ಲ ಸರ್ ನೀವು ಇಲ್ಲಿರಿ, ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಖಂಡಿತವಾಗ್ಲೂ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ, ಎಲ್ಲ ಕಡೆಯೂ ಒಂದೇ ಥರದ ಟ್ರೀಟ್ಮೆಂಟ್ ಸಿಕ್ಕೋದು ಅಂದಾಗ ನಾನು ಕೂಡ ಬೇಡ, ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ನಾನು ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನಾನು ಮತ್ತು ನನ್ನ ಶ್ರೀಮತಿ ಪಡಿಬೇಕು ಅಂತ ನಿಶ್ಚಯವನ್ನು ಮಾಡಿ, ನಿರ್ಧಾರವನ್ನು ಮಾಡಿ ಅಲ್ಲೇ 12 ದಿವಸ ಇದ್ವಿ. ನಮ್ಮನ್ನು ಎಷ್ಟು ವಿಶ್ವಾಸದಿಂದ ನೋಡಿಕೊಂಡ್ರು ಅಂತ ಹೇಳಿದ್ರೆ ಕುಟುಂಬದ ಸದಸ್ಯರಿಗಿಂತ ಹೆಚ್ಚಿನದಾಗಿ. ಬಹುಶಃ ದೇವರನ್ನು ನಾವು ದೇವ್ರ ಫೋಟೋದಲ್ಲಿ ನೋಡ್ತೀವಿ, ಆದರೆ ನಿಜವಾದ ದೇವರುಗಳನ್ನು ನಾನು ಆ ಕೋವಿಡ್ ಹಾಸ್ಪಿಟ್ಲಲ್ಲಿ ನೋಡಿದೆ. ಡಾಕ್ಟರ್ಗಳು, ಡಾಕ್ಟರ್ ಸರ್ಜನ್ನು ಮೋಹನ್ ಕುಮಾರ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ವಿನಯ್ ಇರ್ಬೋದು, ಡಾಕ್ಟರ್ ಸೌಮ್ಯ ಸುನೀಲ್ರವರು ಇರ್ಬೋದು, ಹಲವಾರು ಜನ ಡಾಕ್ಟರ್ಸು, ಹಾಗೆ ಸ್ಟಾಫ್ ನರ್ಸ್ಗಳು ಎಷ್ಟು ಚೆಂದ ನೋಡ್ಕೊಳ್ತಿದ್ರು ಅಂದರೆ ಅವ್ರು ಹೇಳೋರು, ಏನಿಲ್ಲ ಸರ್ ನಮಗೆ ಏನು ಅನಿಸೋದಿಲ್ಲ. ಆದರೆ ನೋಡಿ ಅವರಲ್ಲಿ ಇದ್ದಂಥ ದೊಡ್ಡ ಗುಣಗಳನ್ನು ನಾವು ಗುರುತಿಸಬೇಕಾಗ್ತದೆ. 3.5 ತಿಂಗಳಿಂದ ಅವರಿಗೆ ಕೋವಿಡ್ ವಾರಿಯರ್ಸ್ ಅವರಿಗೆ ಸಂಬಳ ಆಗಿರಲಿಲ್ಲ, ಆದರೆ ಅವ್ರು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ನಾನು ಹೋದಂಥ ಸಂದರ್ಭದಲ್ಲಿ ನಾನು ಹೀಗೆ ಕ್ಯಾಶುವಲ್ ಆಗಿ ಮಾತನಾಡಬೇಕಾದ್ರೆ ಕೇಳ್ತಾ ಇದ್ದೆ, ಇಲ್ಲ ಸರ್ ಈಗ ಬಂದಿಲ್ಲ, K2 ಪ್ರಾಬ್ಲಮ್ಮಿಂದ ನಮ್ಮ ಸಂಬಳ ಬಂದಿಲ್ಲ, ಆದರೂ ಪರವಾಗಿಲ್ಲ ಸರ್, ನಾವು ಇದೊಂದು ಸಾಮಾಜಿಕ ಸೇವೆಯನ್ನು ಮಾಡ್ತಿದ್ದೀವಿ, ಹಾಗಾಗಿ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ, ನಮಗಿದೇ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೀವಿ ಅಂತ ಭಾವನೆಯಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥವರು ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ವಿಶೇಷವಾದ ಗೌರವಗಳನ್ನು ನಾವೆಲ್ಲರೂ ಇಟ್ಕೊಳ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ನನಗೆ ಒಂದು ಬಾರಿ ಮನಸ್ಸಿನಲ್ಲಿ ಬೇಜಾರಿರುವಂಥ ವಿಚಾರ ಅಂತ ಹೇಳಿದ್ರೆ, ಈ ಹೊರಗಡೆ ಇರುವಂಥವರು ಕೊರೋನಾದ ಬಗ್ಗೆ ಹಬ್ಬಿಸ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ಕೊರೋನಾ ಹಾಗೆ ಹೀಗೆ ಕೊರೋನಾದಲ್ಲಿದ್ದರೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಭಾವನೆಗಳು, ಹೋದರೆ ಆಸ್ಪತ್ರೆಗೆ ಹೋದರೆ ಖಂಡಿತ ವಾಪಸ್ಸೇ ಬರೋದಿಲ್ಲ ಅಂತ. ಹೌದು, ನಾನಿದ್ದಂಥ ಸಂದರ್ಭದಲ್ಲಿ 100 ಜನ ಪೇಷೆಂಟ್ಗಳು ಆಸ್ಪತ್ರೆಗೆ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ 100 ಜನದಲ್ಲಿ 100-150 ಜನ ಎಲ್ಲರೂ ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ, ಕೇವಲ ಒಂದು 3-4 ಜನ ತೀರು ಹೋದರು. ಆದರೆ ಅವ್ರು ತೀರು ಹೋಗಿದ್ದು ಕೇವಲ ಕೊರೋನಾದಿಂದ ಅಂತಲ್ಲ, ಅವರಿಗೆ ತುಂಬ ಲಂಗ್ಸ್ ಪ್ರಾಬ್ಲಮ್ ಇದ್ದಂಥದ್ದು, ಹೈ ಶುಗರ್ ಇದ್ದಂಥದ್ದು, ಹೈ ಬಿ ಪಿ ಇದ್ದಂಥದ್ದು, ಈ ಉಸಿರಾಟದ ತೊಂದರೆ ಕೊರೋನಾದಿಂದ ಅಲ್ಲದೆ ಬೇರೆ ಯಾವ ಕಾಯಿಲೆ ಬಂದರೂ ಕೂಡ ಈ ಸಮಸ್ಯೆಗಳು ಆಗ್ತಾ ಇತ್ತು. ಆ ದೃಷ್ಟಿಯಿಂದ ಅವರು ಅಲ್ಲಿ ತೀರು ಹೋದರು ಅಂತ ನನಗೆ ಅನ್ನಿಸ್ತದೆ. ನಾನು ಎಲ್ಲರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡ್ತಾ ಇದ್ದೆ, ಎಲ್ಲರನ್ನೂ ಕೇಳ್ತಾ ಇದ್ದೆ ನಿಮಗೇನು ಅನ್ನಿಸ್ತಾ ಇದೆ ಅಂತ. ಇಲ್ಲ, ನಾವು ಹೊರಗಡೆಯಿಂದ ಬರಬೇಕಾದ್ರೆ ನಮ್ಗೆ ಕೊರೋನಾ ಅಂದರೆ ಭಾರಿ ಹೆದರಿಕೆ ಇತ್ತು, ಆದರೆ ಇಲ್ಲಿ ಒಳಗಡೆ ಬಂದ ನಂತರ ಇದ್ರ ಬಗ್ಗೆ ನಮಗೆ ಹೆದರಿಕೆನೇ ಇಲ್ಲ, ಆದಷ್ಟು ಬೇಗ ಶೀಘ್ರವಾಗಿ ಗುಣಮುಖರಾಗಿ ನಾವು ಹೋಗ್ತೀವಿ ಅನ್ನುವಂಥ ವಿಶ್ವಾಸ ನಮಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ.
ಹಾಗಾಗಿ ನಾನು ಮತ್ತೊಮ್ಮೆ ನನ್ನ ಮಾಧ್ಯಮ ಮಿತ್ರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇದರಲ್ಲಿ ಎಲ್ರಿಗೂ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ನಿಮ್ಮ ಜವಾಬ್ದಾರಿ ಹೌದು, ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ನಾನು ಸ್ವತಃ ಒಬ್ಬ ಕೊರೋನಾದ ಪೇಷೆಂಟಾಗಿ ಇದ್ದು ತದನಂತರ ಗುಣಮುಖನಾಗಿ ಹೊರಗಡೆ ಬಂದಿದ್ದೇನೆ. ನಾನೀಗ ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ, ನನಗೆ ಯಾವ ಸಮಸ್ಯೆಗಳೂ ಇಲ್ಲ. ನಾನು ಬೇರೆಯವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದೇ ನನ್ನ ಮೂಲ ಗುರಿ. ಹಾಗಾಗಿ ನಮ್ಮೆಲ್ಲ ನನ್ನೆಲ್ಲ ಸ್ನೇಹಿತರುಗಳು ಸುಮಾರು ದಿವಸ ನನ್ನನ್ನು ತುಂಬ ಫೋನ್ಗಳ ಮುಖಾಂತರ, ವಾಟ್ಸಪ್ ಮುಖಾಂತರ, ಮೆಸೇಜ್ ಮುಖಾಂತರ ಸಂಪರ್ಕ ಮಾಡ್ತಾಯಿದ್ರಿ. ನಾನು ಮಾತ್ರ ಯಾರನ್ನೂ ಕೂಡ ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಆಗಿರಲಿಲ್ಲ. ನಿಮ್ಮೆಲ್ಲ ಪ್ರೀತಿಯೂ ಇದರೊಟ್ಟಿಗೆ ಸೇರಿದೆ ನಾನು ಗುಣಮುಖಕ್ಕೆ ಬರಲಿಕ್ಕೆ. ಹಾಗಾಗಿ ಸದಾ ನಾನು ನಿಮ್ಮ ಜೊತೆ ಇರ್ತೇನೆ. ಹಾಗಾಗಿ ನೀವೆಲ್ಲೂ ಯಾರೂ ಎದೆಗುಂದಬೇಡಿ, ಧೈರ್ಯಗೆಡಬೇಡಿ. ಹಾಗಾಗಿ ಇರುವಂಥ ಡಾಕ್ಟ್ರುಗಳು, ನಾನು ಮತ್ತೆ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ, ಹಾಸ್ಪಿಟ್ಲಲ್ಲಿ ಕೋವಿಡ್ ವಾರಿಯರ್ಸ್ ಡಾಕ್ಟರ್ಸು, ಸ್ಟಾಫ್ ನರ್ಸ್ಗಳು, ಆಯಾಗಳು, ಅವ್ರ ಬಗ್ಗೆ ಒಳ್ಳೆಯ ದೊಡ್ಡತನವನ್ನು ತೋರಿಸಿ, ಅವರಿಗೆ ಗೌರವವನ್ನು ಕೊಡಿ, ಅವರನ್ನು ಪ್ರೀತಿಯಿಂದ ಕಾಣಿ. ಅವರೇನಾದ್ರು ಗೊತ್ತಿಲ್ಲದೆ ತಮ್ಮ ಅರಿವಿಗೆ ಬರದೆ ಸಣ್ಣ ತಪ್ಪು ಮಾಡಿದ್ರೂ ಅದನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ. ಅವರು ಮನುಷ್ಯರು ಅನ್ನುವ ಭಾವನೆಯಿಂದ ಅವರ ಬಗ್ಗೆ ಪ್ರೀತಿ ಇರಲಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಹಾಗೆ ಮತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಕೆಲವೊಂದು 4-5 ದಿವಸ ಬಿಟ್ಟ ನಂತರ ಮತ್ತೆ ನಿಮ್ಮೊಂದಿಗೆ ನಾನು ಮಾತನಾಡ್ತೀನಿ ಅಂತ ಹೇಳಿ ಮತ್ತೆ ನನ್ನನ್ನು ಈ ಒಂದು ಗುಣಮುಖರಾಗಿ ಪ್ರಯತ್ನಪಟ್ಟಂತಹ ಎಲ್ಲ ಡಾಕ್ಟರ್ಸ್ಗಳಿಗೂ ಮತ್ತು ಹೊರಗಡೆ ಇದ್ದು ನಾನು ಇನ್ನೊಂದು ಮಾತನ್ನು ಹೇಳಲೇಬೇಕಾಗತ್ತೆ. ನಾನು ಭಾರಿ ಆತ್ಮೀಯ. ನನ್ನ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರತನ್, ನಾನು ಸೇರಿದ ದಿವಸದಿಂದ ಕೊನೆಯವರೆಗೆ ನನಗೆ ನನ್ನ ಹಿಂಬಾಲಕನಾಗಿ ಗಟ್ಟಿಯಾಗಿ ನಿಂತು ಪ್ರತಿ ಸಂದರ್ಭದಲ್ಲೂ ಪ್ರತಿ ಹಂತದಲ್ಲೂ ನನಗೆ ಏನೇನು ಬೇಕು ಸೌಲಭ್ಯಗಳು ಸಹಕಾರಗಳು ನನಗೆ ಮಾತ್ರ ಅಲ್ಲ ಅಲ್ಲಿದ್ದಂಥವರಿಗೆ ಎಲ್ಲ ಸಹಕಾರವನ್ನು ಕೊಡುವಂಥ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇಂಥವ್ರು ತುಂಬ ಜನ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯಿಂದ ಕೈಗಳನ್ನು ಮುಗಿಯುತ್ತಾ ನಾನು ನನಗೆ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಅವಕಾಶ ಈ ಸಂದರ್ಭದಲ್ಲಿ ಸಿಕ್ಕಿದೆ. ಹಾಗಾಗಿ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.